ನವನಾಥರ ಕಥೆಯನ್ನು ಮುಂದುವರಿಸೋಣ ಈಗ ಅಧ್ಯಾಯ ಇಪ್ಪತ್ತೆರಡು ಮೀನನಾಥನು ಅದನ್ನು ಅವನ ತೊಳಿತಾನೆ ಆದರೆ ಗೋರಕ್ಷಕನ ಭ್ರಮೆಯನ್ನು ತೊಳೆದುಹಾಕಿದಂತೆ ಈ ಅಧ್ಯಾಯ ಪಠಣ ಮಾಡಿದರೆ ನಾವು ಜ್ಞಾನವುಳ್ಳ ಮಗನಿಗೆ ಜನ್ಮ ಕೊಡಲು ಸಹಾಯ ಮಾಡುತ್ತೆ ಇದು ಅವನನ್ನು ಅಂಥ ಮಗುವನ್ನು ವಿದ್ವಾಂಸರು ಸಹ ಸ್ವೀಕಾರ ಮಾಡ್ತಾರೆ ಅಂತ ನೋಡಿ ಉಪರಿಚಾರ ವಸು ಮೈನಾಕಿಗೆ ಮೈನಾಕಿನಿಗೆ ಅವಳ ನಿಜವಾದ ಹೆಸರು ಮತ್ತು ಸಿಂಹಳ ದ್ವೀಪವನ್ನು ನೆನಪಿಸ್ತಾರೆ ಅವಳಿಗೆ ಇದೆಲ್ಲ ನಿನಗೆ ಶಾಪದಿಂದ ಆಗಿದ್ದು ಈಗ ನಾನು ನಿನ್ನ ಸಿಂಹಳ ದ್ವೀಪಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ನೀನು ಈ ಸ್ಥಳದಲ್ಲಿ ಇರಬೇಕು ಹನ್ನೆರಡು ವರ್ಷಗಳ ನಂತರ ಭಗವಾನ್ ಇಂದ್ರ ಒಂದು ಯಜ್ಞವನ್ನು ಮಾಡ್ತಾನೆ ಅದರಲ್ಲಿ ನವನಾಥನರು ಮತ್ತು ದೇವತೆಗಳೆಲ್ಲ ಭಾಗವಹಿಸ್ತಾರೆ ದೇವರುಗಳು ಆ ಸಮಯದಲ್ಲಿ ಮಚ್ಛಿಂದನಾಥ ಮತ್ತು ಮೀನನಾಥ ನಿನ್ನ ಭೇಟಿ ಆಗ್ತಾರೆ ಅಂತ ಹೇಳ್ತಾರೆ ನಿನ್ನ ದಾಸಿಯಾಗಿದ್ದಾಳೆಲ್ಲ ದೈರ್ ಇಲ್ಲಿ ರಾಣಿಯನ್ನಾಗಿ ಮಾಡು ಅಂತ ಹೇಳ್ತಾನೆ ಹೀಗೆ ಹೇಳಿ ಉಪರಿಚಾರ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಅವಳನ್ನು ಸಿಂಹಳ ದ್ವೀಪಕ್ಕೆ ಕರೆದೊಯ್ತಾನೆ ಅದನಂತರ ನಂತರ ಅವರು ಅಲ್ಲೇ ಹೋಗ್ತಾರೆ ಮತ್ತೊಂದೆಡೆ ಈ ಕಡೆ ಗೋರಕ್ಷನಾಥ ಮತ್ತು ಮಚ್ಚಿಂದ್ರನಾಥ ಮೀನುನಾಥ ಮಗುವನ್ನ ಕರ್ಕೊಂಡು ತೀರ್ಥಯಾತ್ರೆ ಮಾಡ್ತಾ ಇರ್ತಾರೆ ಮಚ್ಚಿಂದನಾಥನು ಮಹಿಳಾ ರಾಜ್ಯದಲ್ಲಿದೆ ರಾಜ್ಯದಲ್ಲಿ ಇದ್ದ ಎಂಬ ಸುದ್ದಿಯನ್ನು ತಿಳಿಸಿದ್ದಂತಹ ಕಾನೀಫ್ ಇರ್ತಾನಲ್ಲ ಗೋರಕ್ಷಕನಿಗೆ ತಿಳಿಸಿದ್ದಲ್ವ ಅಲ್ಲಿ ಆ ಮಾವಿನ ತೂಪನ ಅವರು ತಲುಪ್ತಾರೆ ಅಲ್ಲಿ ಗೋರಕ್ಷಕನು ಆ ಭೂಮಿಗೆ ನಮಸ್ಕರಿಸಿ ಮಚ್ಚಿಂದ್ರನನ್ನು ಹೆಳೆಪಟ್ಟಣಕ್ಕೆ ಕರೆದೊಯ್ದು ಅಲ್ಲಿ ಮೈನಾವತಿಗೆ ಪರಿಚಯ ಮಾಡಿಸ್ತಾನೆ ಅವಳು ಅವರನ್ನು ಸ್ವಾಗತ ಮಾಡ್ತಾಳೆ ಮತ್ತು ಜಲಂಧರನಾಥ್ ಮತ್ತು ಅವರ ದೃಶ್ಯವನ್ನು ಅವರಿಗೆಲ್ಲ ಹೇಳ್ತಾರೆ ಏನೇನಾಯಿತು ಎಲ್ಲ ತಿಳಿಸ್ತಾರೆ ಅಲ್ಲಿ ಮೂರು ದಿನ ಇದ್ದು ನಂತರ ಜಗನ್ನಾಥಪುರಿಗೆ ಹೊರಡ್ತಾರೆ ಅಲ್ಲಿಂದ ಅವರು ಸೌರಾಷ್ಟ್ರಕ್ಕೆ ತಮ್ಮ ದಾರಿಯಲ್ಲಿ ವಿವಿಧ ಪಟ್ಟಣಗಳಿಗೆ ಭೇಟಿ ನೀಡಿಕೊಂಡು ಹೋಗ್ತಾರೆ ಅಲ್ಲಿ ಒಂದು ಹಳ್ಳಿಯಲ್ಲಿ ಗೋರಕ್ಷಕನು ಭಿಕ್ಷೆಗೆ ಹೋಗಿರ್ತಾನೆ ಅವರು ಹಳ್ಳಿಯಿಂದ ಅಂದರೆ ನದಿಯ ದಡದಲ್ಲಿ ವಾಸ ಮಾಡ್ತಾ ಇರ್ತಾರೆ ಗೋರಕ್ಷ ಹಿಂದಿರುಗಿದಾಗ ಮಚ್ಚಿಂದ ಹೇಳ್ತಾನೆ ನಾನು ಚಿಕ್ಕ ಮಗು ಅದು ಮ ಹುಡುಗ ಇರ್ತಾನಲ್ಲ ಮೀನನಾಥ ಅವನನ್ನು ನದಿಯ ಆಚೆ ಮಲವಿಸರ್ಜನೆಗೆ ಬಿಟ್ಟಿದ್ದೀನಿ ನೀನು ಅವನನ್ನು ನದಿಗೆ ಕರ್ಕೊಂಡು ಹೋಗು ನಾನು ಹಳ್ಳಿಗೆ ಹೋಗ್ತಾ ಇದ್ದೀನಿ ಅಂತ ಅಂತ ಗೋರಕ್ಷಕ ಬರ್ತಾನೆ ಮೀನನಾಥನ ಬಳಿ ನೋಡಿದಾಗ ಅವನು ಪೂರ್ಣ ದೇಹ ಎಲ್ಲ ಗಲೀಜು ಮಾಡ್ಕೊಂಡಿರ್ತಾನೆ ಪಾಪ ಮುಗ್ಧ ಮಗು ಅದು ಗೋರಕ್ಷಕನು ಅವನ ಅವನನ್ನು ನದಿಗೆ ಕರ್ಕೊಂಡು ಬಟ್ಟೆ ಒಗೆಯೋ ಥರ ಆ ಮಗುನ ತೊಳೆದು ಹಾಕ್ಬಿಡ್ತಾನೆ ಕಲ್ಲಿನ ಮೇಲೆ ರಬ್ಬರಬ ಹೊಡಿತಾನೆ ನಂತರ ನೀರಲ್ಲಿ ಮುಳುಗಿಸ್ತಾನೆ ಮಗು ಸತ್ತೋಗ್ಬಿಡುತ್ತೆ ಮೀನಿಗೆ ತಿನ್ನಲು ಮಗುವಿನ ರಕ್ತ ಮಾಂಸವನ್ನೆಲ್ಲ ನೀರಲ್ಲೆಸ್ತಾನೆ ತಾನು ಒಳ್ಳೆ ಉಪಹಾರ ಮಾಡಿದೆ ಅಂದ್ಕೊಳ್ತಾನೆ ಆ ಚರ್ಮವನ್ನೆಲ್ಲ ಸುಳಿದು ತೊಳಿತಾನೆ ನಂತರ ಈಗ ಮಗುವನ್ನು ಸ್ವಚ್ಛವಾಗಿ ತೊಳೆದು ಒಣಗಿಸಬೇಕು ಅಂತ ಹೇಳಿಬಿಟ್ಟು ಆ ಚರ್ಮನ ತೊಗೊಂಡೋಗಿ ಚಾವಣಿಯ ಮೇಲೆ ಇಟ್ಟಿರ್ತಾನೆ ಮೀನ ಮಚ್ಚಿಂದ ನಾತ್ರ ಹಳ್ಳಿಯಿಂದ ಹಿರಗು ಹಿ ಹಿಂದಿರುಗ್ದಾಗ ನೋಡ್ತಾರೆ ಗೋರಕ್ಷ ನೀನು ಹೇಗೆ ನಿರಾಳ್ವಾ ಕೂತಿದ್ಯಾ ಮೀನನಾಥ ಎಲ್ಲಿ ಅಂತ ಕೇಳಿದಾಗ ನಾನು ನನ್ನ ಸ್ವಚ್ಛಗೊಳಿಸದೆ ಮತ್ತು ಚಾವಣಿಯ ಮೇಲೆ ಒಣಗಿಸೋಕ್ಕೆ ಇಟ್ಕೊಂಡಿದ್ದೀನಿ ಅಂತ ಗೋರಕ್ಷಕ ಹೇಳ್ತಾನೆ ಆಗ ಮೀನನಾಥ ಮಚ್ಚಿನನಾಥ ನೋಡಿದ್ರೆ ತುಂಬ ದುಃಖ ಆಗುತ್ತೆ ಕೋಪ ನಿಯಂತ್ರಿಸೋಕ್ಕಾಗೋದಿಲ್ಲ ಆ ಚರ್ಮವನ್ನು ತಬ್ಕೊಂಡು ಅಳಕ್ಕೆ ಶುರು ಮಾಡ್ತಾರೆ ಗೋರಕ್ಷಕನನ್ನು ಸಹ ನಿಂದಿಸೋಕ್ಕೆ ಶುರು ಮಾಡ್ತೇನೆ ಅದಕ್ಕೆ ಆ ಗೋರಕ್ಷಕ ಹೇಳಿದ ಗುರುಜಿಯೇ ನೀವು ಯಾಕೆ ತುಂಬ ದುಃಖಿಸ್ತಾ ಇದ್ದೀರಲ್ಲ ಈ ನಶಿಸಿ ಹೋಗೋದ ಜೀವನದ ಬಗ್ಗೆ ಇದೆ ಅದ್ರ ಬಗ್ಗೆ ನಿಮಗೆ ಏಕೆ ಅಂತಹ ಬಾಂಧವ್ಯ ಅಂತ ನೀನು ನಿಮಗಾದ್ರೆ ಯಾಕೆ ನನ್ನ ಮೇಲೆ ಕೋಪ ಬರ್ತಾ ಇದೆ ನಿಮ್ಮ ತಪಸ್ಸಿನ ಸ್ಥಿತಿ ಏನಾಯಿತು ಆಯಿತು ಸರಿ ನಿನ್ನ ಮಗನನ್ನು ಕರೆದುಕೊಂಡು ಹೋಗಿ ಅಂತ ಹೇಳ್ತಾ ಬೂದಿ ಮೇಲೆ ಮಂತ್ರವನ್ನು ಪಠಿಸ್ತಾನೆ ಅದನ್ನು ಚರ್ಮ ಇದು ನೋಡೋಕ್ಕೆ ಆಗೋದಿಲ್ಲ ಆಗ ಗೋರಕ್ಷಕ ತಾನು ಮಂತ್ರವನ್ನು ಪಠಿಸಿ ಆ ಬೂದಿ ಮೇಲೆ ಬೂದಿ ಇಟ್ಕೊಂಡು ಪಠಿಸ್ತಾನೆ ಅದು ನೋಡಿದಾಗ ಚರ್ಮದ ಮೇಲೆ ಎಸ್ದಾಗ ಮೀನಾ ಮತ್ತೆ ತನ್ನ ಜೀವ ಮರುಕಳಿಸಿ ಮಗು ಆಗ್ತಾನೆ ಆಗ ಮಚ್ಚೇಂದ್ರನಾಥರು ಗೋರಕ್ಷನ ತಪ್ಪಿಕೊಳ್ತಾರೆ ಆವಾಗ ಗೋರಕ್ಷ ಹೇಳ್ತ ಗುರುಜಿ ನೀವು ಸಂಜೀವಿನಿ ಮಂತ್ರ ನಿಮಗೆ ಅದರ ಸಹಾಯದಿಂದ ಅವನನ್ನು ಜೀವಂತಗೊಳಿಸ್ಬೋದಿತ್ತು ಆದರೆ ಯಾಕೆ ಅನಗತ್ಯವಾಗಿ ಅಳುತ್ತಾ ಇದ್ದರೆ ನೀವೊಂದು ತಪಸ್ವಿ ಮೀನಾನಾಥ ಕೇವಲ ಹೆಸರಿಗೆ ಒಂದು ಭ್ರಮೆ ಅಂತ ನಿಮಗೆ ಅಂತ ಅಂತಾಗ ಮಚ್ಚೇಂದ್ರ ಹೇಳ್ತಾನೆ ನೋಡು ನೀನೀಗ ಈ ಭ್ರಮಾಲೋಕದ ಎಲ್ಲೆಗಳನ್ನೆಲ್ಲ ದಾಟ್ತಾ ಇದ್ದೀಯ ಮೀನನಾಥನ ದೇಹನೇ ಭ್ರಮೆ ಆದರೆ ನಾನು ಅಳತಿದ್ದೀನಿ ಅಂತ ಹೇಳಿದೆ ಅಲ್ವಾ ನನ್ನ ಅಳವು ಭ್ರಮೆ ತಾನೇ ಮತ್ತು ಅವನ ಭ್ರಮೆ ದೇಹವು ಕೊಳಕಾದಾಗ ನೀನು ಯಾಕೆ ಅಸ ಅಸಹ್ಯ ಪಡ್ತೀಯ ಕೊಳೆಯೂ ಭ್ರಮೆ ಅಲ್ವಾ ಮೀನನಾಥನ ಕೊಲ್ಲೋದು ಆಮೇಲೆ ಮೀನಿಗೆ ತಿನ್ಸಿದ ನಿನಗೆ ಸಂತೋಷ ಒಂದು ಉಪಕಾರದ ಭಾವನೆ ಇದೆಲ್ಲ ಭ್ರಮೆಯ ಪ್ರಪಂಚದ ಭಾಗ ಅಲ್ವ ನಿನಗೇನಾದರೂ ಸರಿ ಅನಿಸ್ತಾ ಇತ್ತ ಅದು ನಾನು ಮೀನನಾಥನಿಗೆ ಅಳುವಾಗ ಅವನಿಲ್ಲ ಅಂತ ಅದು ಕೇವಲ ಭ್ರಮೇನಾ ಅಂತ ಈಗ ಗೋರಕ್ಷಕ ತುಂಬ ತಬ್ಬಿಬ್ಬಿಡ್ತಾನೆ ತನ್ನ ತಪ್ಪು ಏನಂತ ಅರಿವಾಗತ್ತೆ ಹನುಮಂತನನ್ನು ಯಾಕೆ ಮಚ್ಚಿಂದ್ರನಾಥ ಮದುವೆ ಯಾಕಾಗಿದ್ರು ಹನುಮಂತ ಹೇಳಿದ್ದಲ್ಲೋ ಹನುಮಂತನನ್ನ ವ್ರತದಿಂದ ಒಂದು ಬಿಡಿಸಲು ಮಚ್ಚಿಂದ್ರ ಮದುವೆ ಆಗಿತ್ತು ನಡೆದದೆಲ್ಲ ಮಚ್ಚಿಂದ್ರನ ತಪಸ್ಸಿನ ಮೇಲೆ ಪರಿಣಾಮ ಬೀರಲಿಲ್ಲ ಗೋರಕ್ಷಕನಿಗೆ ನಾಚಿಕೆ ಆಯಿತು ತಿಳಿದು ತನ್ನಲ್ಲಿಯೇ ಅವನು ಯೋಚಿಸ್ತಾನೆ ಇನ್ನು ನಾನು ನನ್ನ ಗುರುವನ್ನು ಲೌಕಿಕ ಭೋಗದಿಂದ ಹೊರಗೆ ತೆಗೆದಿದ್ದೇನೆ ಅಂತ ಭಾವಿಸಿರೋದು ನನ್ನ ಭ್ರಮೆ ಅಂತ ಅವನು ನನ್ನ ಪಾದಗಳನ್ನು ಮುಟ್ಟಿ ಹೇಳ್ತಾನೆ ಗುರುಜಿ ಇದು ನನ್ನ ತಪ್ಪು ಅಂತ ಅದಕ್ಕೆ ಮಚ್ಚಿಂದ್ರನು ನಾನು ನಿನ್ನನ್ನು ಪರೀಕ್ಷೆ ಮಾಡದೆ ದುಃಖಿಸಬೇಡ ಹೋಗು ಅಂತ ಹೇಳ್ತಾರೆ ಈಗ ಅಧ್ಯಾಯ ಇಪ್ಪತ್ತ್ಮೂರು ಚಿನ್ನದ ಇಟ್ಟಿಗೆ ಮತ್ತು ಮಚ್ಚೀಂದ್ರರ ಕಥೆ ಫಲ ಈ ಅಧ್ಯಾಯ ಪಠಣ ಮಾಡಿದರೆ ಮನೆಯಲ್ಲಿ ಚಿನ್ನವನ್ನು ಸಂರಕ್ಷಿಸಲು ಕಾಪಾಡುತ್ತೆ ಸಹಾಯ ಮಾಡುತ್ತೆ ಈಗ ಗೋರಕ್ಷ ಮಚ್ಚೀಂದ್ರ ಮತ್ತು ಮೀನನಾಥ ದಕ್ಷಿಣದ ಕಡೆಗೆ ಹೋಗ್ತಾರೆ ದಾರಿಯಲ್ಲಿ ದಟ್ಟವಾದ ಕಾಡಿರುತ್ತೆ ಮಚ್ಚೀಂದ್ರ ಹೇಳ್ತಾರೆ ಈ ಕಾಡಿನೊಳಗೆ ಪ್ರವೇಶಿಸಲು ಸಹ ಭಯ ಆಗುತ್ತೆ ಅಂತ ಗೋರಕ್ಷ ಅವ್ರನ್ನ ಸಮಾಧಾನ ಪಡಿಸ್ತಾನೆ ಆದರೆ ತನ್ನಲ್ಲಿ ಯೋಚನೆ ಮಾಡ್ತಾನೆ ಈ ಗುರುಗಳು ಯಾಕೆ ಹೆದರ್ತಾರೆ ಅವರು ಕೆಲವು ಬೆಲೆ ಬಾಳುವ ವಸ್ತುಗಳನ್ನು ಹೊತ್ತಿರಬೇಕು ಇಲ್ಲದಿದ್ದರೆ ಅವರಿಗೆ ಅವರಂತಹ ಯೋಗಿ ಯಾಕೆ ಹೆದರ್ತಾರೆ ಅಂತ ಆಗ ಮಚ್ಚೇಂದ್ರ ಮೀನುನಾಥನನ್ನು ಅವನ ಜೋಲಿಯನ್ನು ಗೋರಕ್ಷಕನಿಗೆ ಒಪ್ಪಿಸಿ ನಾನು ಬೇರೆ ದಾರಿ ಹಿಡಿತಾ ಇದ್ದೀನಿ ಸರೋವರದ ಹತ್ತಿರ ನೋಡೋಣ ಅಂತ ಸೊ ಮೀನನಾಥನನ್ನು ಮತ್ತೆ ಅವನ ಜೋಲಿನ ಅಲ್ಲಿ ಗೋರಕ್ಷಕನ ಕೊಡು ಗೋರಕ್ಷಕ ಜೋಲಿಯೊಳಗೆ ಇಣುಕಿ ನೋಡ್ತಾನೆ ಮತ್ತು ಅದರಲ್ಲಿ ಚಿನ್ನದ ಇಟ್ಟಿಗೆಯನ್ನು ನೋಡ್ತಾನೆ ಓಹೋ ಮಚ್ಚಿಂದ್ರರಿಗೆ ಇದೇ ಭಯಕ್ಕೆ ಕಾರಣ ಅಂತ ತಿಳ್ಕೊಳ್ತಾನೆ ಅವನು ಆ ಇಟ್ಟಿಗೆನ ಹುಲ್ಲಿನಲ್ಲಿ ಎಸಿತಾನೆ ಮತ್ತು ಅದೇ ತೂಕದ ಕಲ್ಲನ್ನು ಜೋಲಿಯಲ್ಲಿ ಎಡಿಸ್ತಾನೆ ಬಳಿಕ ಮೀನನಾಥನೊಂದಿಗೆ ಕೆರೆಯ ಬಳಿ ಹೋಗ್ತಾರೆ ಅದೇ ಸಮಯಕ್ಕೆ ಮಚ್ಚಿಂದ್ರನು ಬೇರೆ ದಾರಿ ಹಿಡಿದು ಅಲ್ಲಿಗೆ ಬರ್ತಾನೆ ಅವರ ಜೋಲಿಯನ್ನು ಹಿಂದಕ್ಕೆ ತಕೊಂಡು ತೆಗೆದುಕೊಂಡು ಪರಿಶೀಲಿಸ್ತಾರೆ ಕೈ ಹೋಗಿ ನೋಡಿದಾಗ ಕಲ್ಲು ಸಿಗತ್ತೆ ಗೋರಕ್ಷ ಹೇಳ್ತಾನೆ ಅದು ನಿನ್ನ ಭಯಕ್ಕೆ ಕಾರಣ ಅಲ್ವೇ ಅಂತ ಮಚ್ಚಿಂದ್ರನು ನೀನು ವಿಪತ್ತು ಮಾಡಿದೆ ಅಂತ ಹೇಳ್ತಾನೆ ಕೋಪದ ಮಾತುಗಳ ಸುರಿಮಳೆನ ಗೋರಕ್ಷನ ಮೇಲೆ ಸುಳಿಸ್ತಾನೆ ಆ ಸಮಯದಲ್ಲಿ ಗೋರಕ್ಷಕನ ಮಂತ್ರ ಪಠಿಸ್ತಾ ಹತ್ತಿರದ ಪರ್ವತದ ಮೇಲೆ ಬೂದಿ ಎಸ್ತಾನೆ ಇಡೀ ಪರ್ವತನೇ ಚಿನ್ನ ಆಗುತ್ತೆ ಮಚ್ಚಿಂದ್ರದ ಗೋರಕ್ಷಕನ ಹೇಳ್ತಾರೆ ಇದು ನಿಜವಾದ ತತ್ವಜ್ಞಾನಿಯ ಕಲ್ಲು ಗೋರಕ್ಷಕ ಹೇಳ್ತಾನೆ ನೀವು ಇಟ್ಟಿಗೆಯನ್ನು ನಿಮ್ಮೊಂದಿಗೆ ಯಾಕೆ ಇಟ್ಕೊಂಡಿದ್ರಿ ಅಂತ ಮಚ್ಚಿಂದ ನಾನು ಅನೇಕ ಋಷಿಗಳಿಗೆ ಔತಣ ಕೊಡಬೇಕು ಅಂತ ಯೋಚನೆ ಮಾಡಿದ್ದೆ ಅಂತಾರೆ ಗೋರಕ್ಷಕನಷ್ಟೇ ಸರಿ ನಾನು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಮತ್ತು ದೇವ ಮಾನವ ಮಂತ್ರದ ಸಹಾಯದಿಂದ ಕರೀತಾನೆ ಅವರು ಅವನಿಗೆ ಹೇಳ್ತಾರೆ ಎಲ್ಲ ಯೋಗಿಗಳನ್ನು ಮತ್ತು ದೇವರನ್ನು ಮಚ್ಚಿದನಾಥರೊಂದಿಗೆ ದೈವಿಕ ಹಬ್ಬಕ್ಕೆ ಆಹ್ವಾನ ಮಾಡಲು ಎಲ್ಲ ದೇವತೆಗಳನ್ನು ಕಳಿಸುವಂಥದ್ರಂತೆ ಚಿತ್ರಸೇನೆ ಎಲ್ಲ ದೇವರು ಋಷಿಗಳು ಯೋಗಿಗಳು ಎಲ್ಲರನ್ನೂ ಕರ್ಕೊಂಡು ಬರ್ತಾರೆ ಕರ್ಮದ ದೇವರು ಲೋಕ ಎಲ್ಲರೂ ಕರೆದು ಒಂದು ವೃದ್ಧಿಸಿದ್ಧಿ ರುಚಿಕರವಾದ ಆಹಾರವನ್ನು ತಯಾರಿಸ್ತಾರೆ ಮಚ್ಚೀಂದ್ರನ ಬಹಳ ದೊಡ್ಡ ಔತಣ ಕೊಡ್ತಾನೆ ಆಗ ಗೋರಕ್ಷ ಗಹಿನಿಯ ನೆನಪಾಗುತ್ತೆ ಮಚ್ಚೀಂದ್ರನ ಅನುಮತಿ ಪಡೆದು ಅವನನ್ನು ಕರೆಯಲು ನಿರ್ಧರಿಸ್ತಾನೆ ಬ್ರಾಹ್ಮಣರಾದ ಗಂಗಾಬಾಯಿ ಮಾತು ಮತ್ತೆ ಅವರ ಮನೆಯಲ್ಲಿ ಗಹಿಣಿಯನ್ನು ಗಹಿನಿಯನ್ನು ಪೋಷಿಸ್ತಾ ಇರ್ತಾರಲ್ಲ ಮಚ್ಚೀಂದ್ರನು ದೇವಮಾನವ ಸುರುವಚನದೊಂದಿಗೆ ಬ್ರಾಹ್ಮಣನು ಗಹಿಣಿಯೊಡನೆ ಕರೆಯಲು ಪ್ರತ ಪತ್ರವನ್ನು ಕಳಿಸ್ತಾನೆ ಪ್ರಕಾಶಿತ ಬ್ರಾಹ್ಮಣ ಮಧು ಗಹಿಣಿ ಯೋಗರಕ್ಷ ಮ ಯ ಗೋರಕ್ಷ ಮತ್ತು ಮಚ್ಚಿಂದ್ರರಿಗೆ ಪರೀಕ್ಷೆ ಮಾಡ್ತಾನೆ ಹೇಳ್ತಾನೆ ಗೋರಕ್ಷನೇ ನಿನ್ನ ಮಗನನ್ನು ಅಂದರೆ ನಿನ್ನನ್ನು ನನಗೆ ಒಪ್ಪಿಸಿದವನು ಗೋರಕ್ಷ ಗಹಿಣಿ ಎಲ್ಲರಿಗೂ ವಂದಿಸ್ತಾನೆ ಭಗವಾನ್ ಶಂಕರನನ್ನು ಆರಾಧಿಸುವ ಅವಕಾಶ ಅವನಿಗೂ ಸಹ ಸಿಗುತ್ತೆ ಗಹಿಣಿಯ ಬೆಂತಟ್ತ ಹೇಳ್ತಾರೆ ಗರ್ಭಜನ್ ಋಷಿ ಈ ದೇಹದಲ್ಲಿ ಅವತರಿಸಿದ್ದಾನೆ ನಂತರ ಅವರು ಶಿಷ್ಯರಾಗಿ ಅವತರಿಸ್ತಾ ಇದ್ದಾನೆ ಅವತರಿಸಲಿದ್ದಾನೆ ಅಂತ ಆದ್ದರಿಂದ ಈಗಲೇ ದೀಕ್ಷೆಯನ್ನು ಕೊಡುವಂಥ ಗೋರಕ್ಷಕನ ಶಂಕರ ಮತ್ತು ಇತರ ದೇವರ ಸಾಮುಖ್ಯದಲ್ಲಿ ಗಹಿನಿಗೆ ರಹಸ್ಯ ಮಂತ್ರವನ್ನು ನೀಡ್ತಾನೆ ಭಗವಾನ್ ಶಂಕರನ ಸನ್ನಿಧಿಯಲ್ಲಿ ಗಹಿನಿ ಒಂದು ವರ್ಷ ಯೋಗವನ್ನು ಕಲಿಬೇಕಂತ ನಿರ್ಜ ನಿರ್ಧಾರ ಮಾಡ್ತಾರೆ ಪ್ರಕಾಶಿತ ಬ್ರಾಹ್ಮಣ ಮಧು ಗಹಿಣಿಯ ಗಹಿನಿಯನ್ನು ಬಿಟ್ಟು ಹಿಂದಿರುತ್ತಾನೆ ಒಂದು ವರ್ಷದ ನಂತರ ಗಹಿಣಿಯನ್ನು ಅವನಿಗೆ ಬಳಿಗೆ ಕಳಿಸಲು ನಿರ್ಧಾರ ನಿರ್ಧಾರ ಮಾಡ್ತಾರೆ ಆಗ ಗೋರಕ್ಷನ ಕುಬೇರನಿಗೆ ಹೇಳ್ತಾನೆ ಚಿನ್ನವಾಗಿ ಮಾರ್ಪಟ್ಟಿರುವ ಈ ಪರ್ವತವನ್ನು ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗು ಇಲ್ಲಿರುವ ಜನರಿಗೆ ವಿದಾಯ ಹೇಳೋದು ಸಾಕಷ್ಟು ಬಟ್ಟೆ ಮತ್ತು ಆಭರಣಗಳನ್ನೆಲ್ಲ ನೀಡಿ ಕುಬೇರ ಹೇಳ್ತಾನೆ ಈ ಪರ್ವತ ಇಲ್ಲೇ ಇರಲಿ ನಾನು ಎಲ್ಲ ಬಟ್ಟೆ ಆಭರಣಗಳನ್ನೆಲ್ಲ ನಾನು ಒದಗಿಸ್ತೀನಿ ಈ ಪರ್ವತ ಅದೃಶ್ಯವಾಗಿ ಉಳಿಯುತ್ತೆ ನಂತರ ಎಲ್ಲ ಅತಿಥಿಗಳನ್ನು ಭಗವಾನ್ ಕುಬೇರ ನೀಡಿದ ವಸ್ತ್ರ ಆಭರಣ ಎಲ್ಲ ಕೊಟ್ಟು ಸನ್ಮಾನ ಮಾಡ್ತಾರೆ ಮತ್ತು ಅವರು ಮಚ್ಚೀಂದ್ರನ ಇಂದ ಬಿಡುಗಡೆ ಹೊಂದು ಹೋಗಿ ಅಂದರೆ ಮಚ್ಚ ವಿಧ ಹೇಳಿ ಹೋಗ್ತಾರೆ ಉಪರಿಚಾರ ಬಸು ಮೀನನಾಥನನ್ನು ಸಿಂಹಳ ದ್ವೀಪಕ್ಕೆ ಕರೆದೊಯ್ತಾನೆ ಅವರು ಪದ್ಮಿನಿ ಅಂದರೆ ಮೈನಾಕಿನಿಯನ್ನು ಭೇಟಿ ಆಗ್ತಾರೆ ಮತ್ತು ಅವರಿಗೆ ಮೀನನಾಥನನ್ನು ಕೊಡ್ತಾರೆ ಅವನು ಅವಳಿಗೆ ಹೇಳ್ತಾನೆ ಶೀಘ್ರದಲ್ಲೇ ಮಚ್ಚಿಂದನಾಥರು ಸಹನಿನ ಭೇಟಿ ಆಗ್ತಾರೆ ಅಂತ ಭಗವಾನ್ ಶಂಕರನೊಂದಿಗೆ ಗಹಿನಿ ಮತ್ತು ಗೋರಕ್ಷಕರು ಬ ಗರ್ಭಾದ್ರಿ ಪರ್ವತದಲ್ಲಿ ಒಂದು ವರ್ಷ ಇರ್ತಾರೆ ಯೋಗ ಪಾಠಗಳನ್ನೆಲ್ಲ ಮುಗಿಸಿದ ನಂತರ ಗಹಿನಿಯನ್ನು ಪ್ರಕಾಶಿತ ಆ ಬ್ರಾಹ್ಮಣನ ಬಳಿಗೆ ಕಳಿಸ್ತಾರೆ ಗರ್ಭಾದ್ರಿ ಪರ್ವತ ದೃಶ್ಯವಾಗುತ್ತೆ ಭಗವಾನ್ ಶಂಕರನು ಗಿರಿ ದೇವತೆಯ ರೂಪದಲ್ಲಿ ಅಲ್ಲೇ ಉಳಿತಾನೆ ಅವರು ಮಹಾತರ್ ಅಂದರೆ ಈ ವೃದ್ಧೇಶ್ವರ ಎಂಬ ಹೆಸರನ್ನು ಪಡಿತಾರೆ ಹಲವು ವರ್ಷಗಳ ನಂತರ ಮಚ್ಚಿಂದ್ರ ಮತ್ತು ಇತರನಾಥರು ಗರ್ಭಾದ್ರಿ ಬಳಿ ಸಮಾಧಿ ಮಾಡ್ತಾರೆ